ಹೆಲ್ಲೋ ಗೈಸ್ ಮೆಗಾಮಿಂಗ್ಸ್ ನ ಲಾಸ್ಟ್ ಲೇಯರ್ ಈಸಿಯಾಗಿ ಹೇಗೆ ಸಾಲ್ವ್ ಮಾಡೋದು ಅಂತ ಇವತ್ತು ಹೇಳ್ತೀನಿ ಮೆಗಾಮಿಂಗ್ಸ್ ನ ಲಾಸ್ಟ್ ಲೇಯರ್ ಹೇಗೆ ಸಾಲ್ವ್ ಮಾಡೋದು ಅಂದ್ರೆ ಸೇಮ್ ಈ ತ್ರೀ ಬೈ ತ್ರೀ ಕ್ಯೂಬ್ ತರನೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಪ್ಲಸ್ ಮಾಡಿಕೊಳ್ಬೇಕಾಗತ್ತೆ ಆಮೇಲೆ ಇಲ್ಲಿ ಈ ಕಲರ್ ನ ಮ್ಯಾಚ್ ಮಾಡ್ಕೊಳ್ಬೇಕು ಆಮೇಲೆ ಲಾಸ್ಟ್ ಅಲ್ಲಿ ಈ ಕಾರ್ನರ್ ನ ಸರಿ ಮಾಡ್ಕೋಬೇಕು ಇವಾಗ ಲಾಸ್ಟ್ ಲೇಯರ್ ನ ಫಸ್ಟ್ ಸ್ಟೆಪ್ ಈ ತರ ಕ್ರಾಸ್ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಸ್ಟಾರ್ ಶೇಪ್ ಬರುತ್ತೆ ಈ ಸ್ಟಾರ್ ಶೇಪನ್ನು ಮಾಡ್ಕೊಳ್ಳೋಕ್ಕೆ ಇಲ್ಲಿ ಏನ್ ಫಾರ್ಮುಲಾನ ಯೂಸ್ ಮಾಡ್ತಾ ಇದ್ರಿ ಅಂದ್ರೆ ಈ ತ್ರೀ ಬೈ ತ್ರೀ ಅಲ್ಲಿ ಸೇಮ್ ಅದೇ ಫಾರ್ಮುಲಾನು ಇಲ್ಲಿ ಅಪ್ಲೈ ಆಗುತ್ತೆ ಇವಾಗ ಅದನ್ನ ಹೇಗೆ ಸಾಲ್ವ್ ಮಾಡುದು ಅಂತ ನೋಡೋಣ ಇಲ್ಲಿ ಒಟ್ಟು ಮೂರ್ ಸಿಚುವೇಶನ್ ಬರುತ್ತೆ ಆ ಮೂರ್ ಸಿಚುವೇಶನ್ ಒಂದೇ ಫಾರ್ಮುಲಾ ಇಂದ ಕ್ಲಿಯರ್ ಮಾಡಬಹುದು ಇವಾಗ ಹೇಗೆ ಅಂತ ಹೇಳ್ತೀನಿ ಇವಾಗ ಇಲ್ಲಿ ಮಿಡ್ಲ್ ಒನ್ ಸೆಂಟರ್ ಪೀಸ್ ಇದೆ ಮತ್ತೆ ಒಂದು ಎಚ್ ಪೀಸ್ ಇದೆ ಇಲ್ಲಿ ಒಂದು ಮಾತ್ರ ಮ್ಯಾಚ್ ಆಗ್ತಿದೆ ಇನ್ನು ಉಳಿದಿದ್ ಯಾವ್ದು ಮ್ಯಾಚ್ ಆಗ್ತಿಲ್ಲ ಈ ತರ ಬಂದಾಗ ಈ ಮ್ಯಾಚ್ ಆಗಿರೋದನ್ನ ನಮ್ ಲೆಫ್ಟ್ ಸೈಡ್ ಅಲ್ಲಿ ಇಟ್ಕೋಬೇಕು ಮತ್ತೆ ಇದನ್ನು ನಮ್ಮ ಫ್ರಂಟ್ ಇಟ್ಕೊಂಡು ಅಂದರೆ ಇದು ನಮ್ಮ ಫ್ರಂಟ್ ಲೇಯರ್ ಆಗುತ್ತೆ ಇದು ಲೆಫ್ಟ್ ಲೇಯರ್ ಇದು ನಮ್ಮ ರೈಟ್ ಲೇಯರ್ ಇವಾಗ ಸೇಮ್ ಫಾರ್ಮುಲಾನ ಅಪ್ಲೈ ಮಾಡಬೇಕು ಎಫ್ ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್ ಎಫ್ ಪ್ರೈಮ್ ಫಾರ್ಮುಲಾನ ಅಪ್ಲೈ ಮಾಡಿದ್ರೆ ಇದು ಕ್ಲಿಯರ್ ಆಗುತ್ತೆ ಎಫ್ ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್ ಎಫ್ ಪ್ರೈಮ್ ಇವಾಗ ಮೂರು ಮ್ಯಾಚ್ ಆಗ್ತಿದೆ ಆವಾಗ ಒಂದಿತ್ತು ಇವಾಗ ಒಂದು ಎರಡು ಮೂರು ಮ್ಯಾಚ್ ಆಗ್ತಿದೆ ಇವಾಗ ಸಲ ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು ಹೋಲ್ಡಿಂಗ್ ಪೊಸಿಷನ್ ನ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ ಈ ತರ ಇರೋ ಕ್ಯೂಬ್ನ ಈ ತರ ಇಟ್ಕೋಬೇಕು ಅಂದ್ರೆ ಈ ಖಾಲಿ ಇರೋ ಜಾಗನ್ನ ನಮ್ಮ ಫ್ರಂಟ್ ಸೈಡ್ ಅಲ್ಲಿ ಇಟ್ಕೋಬೇಕು ಮತ್ತೆ ಈ ಮ್ಯಾಚ್ ಆಗಿರೋದನ್ನ ನಮ್ಮ ಲೆಫ್ಟ್ ಸೈಡ್ ಅಲ್ಲಿ ಒಂದು ನಮ್ಮ ಫ್ರಂಟ್ ಸೈಡ್ ಇನ್ನೊಂದು ಈ ರೈಟ್ ಸೈಡ್ ಇವಾಗ ಸೇಮ್ ಫಾರ್ಮುಲಾನ ಅಪ್ಲೈ ಮಾಡೋಣ ಎಫ್ ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್ ಎಫ್ ಪ್ರೈಮ್ ಸೇಮ್ ಅದೇ ಫಾರ್ಮುಲಾನ ಇನ್ ಒಂದ್ಸಲ ರಿಪೀಟ್ ಮಾಡಿದ್ರೆ ಇದು ಕ್ಲಿಯರ್ ಆಗುತ್ತೆ ಎಫ್ ಆರ್ ಯು ಆರ್ ಪ್ರೈಮ್ ಯು ಪ್ರೈಮ್ ಎಫ್ ಪ್ರೈಮ್ ಇವಾಗ ನಮ್ ಕ್ರಾಸ್ ಆಗಿಬಿಟ್ಟಿದೆ ನೋಡಿ ಸ್ಟಾರ್ ಶೇಪ್ ಬಂದ್ಬಿಟ್ಟಿದೆ ಇದಾದ್ಮೇಲೆ ನಾ ಅವಾಗ್ಲೇ ಹೇಳಿದೆ ತ್ರೀ ಬೈ ತ್ರೀ ಅಲ್ಲಿ ಈ ಕಲರ್ನ ಮ್ಯಾಚ್ ಮಾಡ್ಕೊಳ್ಬೇಕು ಅಂತ ಸೈಡ್ ಅಲ್ಲಿ ಇರೋದನ್ನ ಸೇಮ್ ಇವಾಗ ಇಲ್ಲೂ ಅದನ್ನೇ ಮಾಡ್ಕೊಳ್ತೀವಿ ಇವಾಗ ಇಲ್ಲಿ ಒಂದು ಕಲರ್ ಮ್ಯಾಚ್ ಆಗ್ತಿದೆ ತ್ರೀ ಬೈ ತ್ರೀ ತರನೆ ಮಿನಿಮಮ್ ಎರಡು ಕಲರ್ ಮ್ಯಾಚ್ ಆಗ್ಲೇಬೇಕು ಇಲ್ಲಿ ಎರಡು ಕಲರ್ ಮ್ಯಾಚ್ ಆಗ್ತಾ ಇದೆ ನೀವು ನೋಡಬಹುದು ಇಲ್ಲಿ ನೀಲಿ ಮ್ಯಾಚ್ ಆಗ್ತಾ ಇದೆ ಮತ್ತೆ ಇಲ್ಲಿ ಪಿಂಕ್ ಎರಡು ಕಲರ್ ಮ್ಯಾಚ್ ಆಗ್ತಾ ಇದೆ ನೆಕ್ಸ್ಟ್ ಏನಂದ್ರೆ ಇಲ್ಲಿ ಗ್ರೀನ್ ಇದೆ ಈ ಗ್ರೀನ್ ಈ ಕಡೆ ಬರಬೇಕು ಈ ಆರೆಂಜ್ ಇಲ್ಲಿ ಬರಬೇಕು ಈ ಕಲರ್ ಇಲ್ಲಿ ಬರಬೇಕು ಅಂದ್ರೆ ಇದು ಕ್ಲಾಕ್ ವೈಸ್ ಆಗಿ ರೊಟೇಶನ್ ಆಗಬೇಕು ಈ ಕ್ಲಾಕ್ ವೈಸ್ ಆಗಿ ರೊಟೇಶನ್ ಆಗಬೇಕು ಅಂದ್ರೆ ಇಲ್ಲಿ ಒಂದು ಫಾರ್ಮುಲಾನ ಅಪ್ಲೈ ಮಾಡಬೇಕಾಗುತ್ತೆ ಇದೊಂದು ಚಿಕ್ಕ ಆಲ್ಗಾರಿದಮ್ ಅಷ್ಟೇ ಇದನ್ನ ಈಸಿಯಾಗಿ ಅಪ್ಲೈ ಮಾಡಬಹುದು ಏನು ಕಷ್ಟ ಇಲ್ಲ ಆಲ್ಗಾರಿದಮ್ ಸ್ಕ್ರೀನ್ ಮೇಲೆ ಬರುತ್ತೆ ಅದನ್ನ ನೋಡಿ ಫಾಲೋ ಮಾಡಿ ಇವಾಗ ಇದು ಕ್ಲಾಕ್ ವೈಸಲ್ಲಿ ಅಲ್ಲಿ ರೊಟೇಶನ್ ಆಗ್ಬೇಕಲ್ವಾ ಅಂದ್ರೆ ಈ ಗ್ರೀನ್ ಈ ಕಡೆ ಈ ಆರೆಂಜ್ ಈ ಕಡೆ ಈ ತರ ಇದು ಇಲ್ಲಿಗೆ ಪ್ಲಾಕ್ ವೈಸ್ ಆಗಿ ಬರಬೇಕು ಅಂದ್ರೆ ಇದನ್ನ ನಮ್ಮ ಲೆಫ್ಟ್ ಸೈಡ್ ಇಂದ ಅಪ್ಲೈ ಮಾಡಬೇಕು ಲೆಫ್ಟ್ ಸೈಡ್ ಅಪ್ ಇದು ಒಂದ್ಸಲ ಈ ಕಡೆ ಡೌನ್ ವಾಪಸ್ ಈ ಕಡೆ ಅಪ್ ಆಮೇಲೆ ಎರಡು ಸಲ ರಿಟರ್ನ್ ಆಮೇಲೆ ಕೆಳಗಡೆ ಇವಾಗ ಯಾವುದಾದ್ರೂ ಎರಡು ಕಲರ್ ಮ್ಯಾಚ್ ಆಗಿರುತ್ತೆ ಅದು ಎಲ್ಲಿ ಅಂತ ನೋಡ್ಕೋಬೇಕು ಇವಾಗ ಎರಡು ಕಲರ್ ಒಟ್ಟಿಗೆ ಮ್ಯಾಚ್ ಆಗಿದೆ ಇದೇ ನಮ್ಗೆ ಬೇಕಾಗಿರೋದು ಎರಡು ಕಲರ್ ಒಟ್ಟಿಗೆ ಮ್ಯಾಚ್ ಆದ್ಮೇಲೆ ಇದನ್ನ ಈಸಿ ಆಗಿ ಆರಾಮಾಗಿ ಇದನ್ನ ಸಾಲ್ವ್ ಮಾಡ್ಬೋದು ಇವಾಗ ಇಲ್ಲಿ ಎರಡು ಕಲರ್ ಏನೋ ಮ್ಯಾಚ್ ಆಗಿಬಿಟ್ಟಿದೆ ಆದ್ರೆ ಇಲ್ಲಿ ಕ್ಲಾಕ್ ವೈಸ್ ಆಗಿ ಟರ್ನ್ ಆಗಬೇಕಾ ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಆಗಿ ಟರ್ನ್ ಆಗಬೇಕಂತ ನೋಡಬೇಕು ಆವಾಗ ಕ್ಲಾಕ್ ವೈಸ್ ಆಗಿ ಟರ್ನ್ ಮಾಡಬೇಕಿತ್ತು ಬಟ್ ಇವಾಗ ಆ್ಯಂಟಿ ಕ್ಲಾಕ್ ವೈಸಲ್ಲಿದೆ ಅಲ್ಲಿ ಇದೆ ಈ ಪಿಂಕ್ ಇಲ್ಲಿ ಬರಬೇಕು ಈ ಕಲರ್ ಇಲ್ಲಿ ಬರಬೇಕು ಈ ಗ್ರೀನ್ ಅನ್ನೋದು ವಾಪಸ್ ಇಲ್ಲಿ ಬರಬೇಕು ಈಸಿ ಇದೆ ಆವಾಗ ನಮ್ಮ ಕ್ಯೂಬನ್ನು ಈ ಥರ ಇಟ್ಕೊಂಡು ಲೆಫ್ಟ್ ಸೈಡಲ್ಲಿ ಆಲ್ಗಾರಿದಮ್ನ ಅಪ್ಲೈ ಮಾಡಿದ್ವಿ ಇವಾಗ ಈ ಆಲ್ಗಾರಿದಮ್ನ ರೈಟ್ ಸೈಡಿಂದ ಅಪ್ಲೈ ಮಾಡಬೇಕು ಅಂದರೆ ಇದು ಆ್ಯಂಟಿ ಕ್ಲಾಕ್ ವೈಸ್ ಆಗಿ ರೊಟೇಟ್ ಆಗಬೇಕಲ್ವಾ ಸೊ ಅದಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಈ ಕ್ಯೂಬ್ ಹೋಲ್ಡಿಂಗ್ ಪೊಸಿಷನ್ ಯಾವ ಥರ ಇರುತ್ತೆ ಅಂದರೆ ನೋಡಿ ಇಲ್ಲಿ ಒಂದು ಮ್ಯಾಚ್ ಆಗಿದೆ ಇಲ್ಲೊಂದು ಮ್ಯಾಚ್ ಆಗಿದೆ ಇವಾಗ ಆ್ಯಂಟಿ ಕ್ಲಾಕ್ ವೈಸಲ್ಲಿ ರೊಟೇಷನ್ ಆಗಬೇಕು ಅಂದರೆ ಈ ರೈಟ್ ಸೈಡ್ ಇರೋದನ್ನ ಅಂದರೆ ಈ ರೈಟ್ ಸೈಡ್ ಇದೆಯಲ್ಲ ಇದನ್ನ ನಮ್ಮ ಫ್ರಂಟ್ ಇಟ್ಕೋಬೇಕು ಇನ್ನೊಂದನ್ನು ನಮ್ಮ ಲೆಫ್ಟ್ ಇಟ್ಕೊಂಡು ಇವಾಗ ಫಾರ್ಮುಲಾನ ಅಪ್ಲೈ ಮಾಡಬೇಕು ಆರ್ ಯು ಆರ್ ಪ್ರೈಮ್ ಯು ಆರ್ ಯು ಟು ಪ್ರೈಮ್ ಆರ್ ಪ್ರೈಮ್ ಇವಾಗ ಸೈಡ್ ಇರೋದನ್ನ ಎಲ್ಲದನ್ನು ನೋಡಿ ಎಲ್ಲ ಮ್ಯಾಚ್ ಆಗಿಬಿಟ್ಟಿದೆ ಇವಾಗ ಲಾಸ್ಟ್ ಕಾರ್ನರ್ ಇಲ್ಲಿ ಎಲ್ಲ ಕಾರ್ನರ್ನ ಫಸ್ಟು ಮೇಲ್ಗಡೆ ಮಾಡ್ಕೋಬೇಕು ಅಂದರೆ ಈ ಗ್ರೇ ಕಲರ್ನ ಮೇಲ್ಗಡೆ ಮಾಡ್ಕೋಬೇಕು ಇವಾಗ ಇಲ್ಲಿ ಎರಡು ಕಲರ್ ಮೇಲ್ಗಡೆ ಬಂದಿಲ್ಲ ಅಂದರೆ ಈ ಗ್ರೇ ಕಲರ್ ಇಲ್ಲಿ ಬರಬೇಕು ಈ ಗ್ರೇ ಕಲರ್ ಇಲ್ಲಿ ಬರಬೇಕು ಇದನ್ನ ಆರಾಮಾಗಿ ಮಾಡ್ಕೋಬಹುದು ಇವಾಗ ಹೇಗೆ ಅಂತ ತೋರಿಸ್ತೀನಿ ನೋಡಿ ಇವಾಗ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಆರ್ ಪ್ರೈಮ್ ಡಿ ಆರ್ ಡಿ ಪ್ರೈಮ್ ಆರ್ ಪ್ರೈಮ್ ಡಿ ಆರ್ ಡಿ ಪ್ರೈಮ್ ಸೇಮ್ ಅದೇ ಫಾರ್ಮುಲಾನ ಇನ್ನೊಂದ್ಸಲ ಅಪ್ಲೈ ಮಾಡಬೇಕು ಅಂದರೆ ಈ ಕಾರ್ನರ್ನ ಇಲ್ಲಿ ತಗೊಂಡು ಬಂದು ಅಪ್ಲೈ ಮಾಡಬೇಕು ಆರ್ ಪ್ರೈಮ್ ಡಿ ಆರ್ ಡಿ ಪ್ರೈಮ್ ಆರ್ ಪ್ರೈಮ್ ಡಿ ಆರ್ ಡಿ ಪ್ರೈಮ್ ಇದು ಬರೋವರೆಗೂ ಅದೇ ಫಾರ್ಮುಲಾನ ರಿಪೀಟ್ ಮಾಡ್ತಾನೇ ಇರಬೇಕು ನೋಡಿ ಇವಾಗ ಇದು ಕ್ಲಿಯರ್ ಆಗಿಬಿಟ್ಟಿದೆ ಇವಾಗ ಇದನ್ನು ಇಲ್ಲಿಗೆ ಮ್ಯಾಚ್ ಮಾಡ್ಕೊಳ್ತೀನಿ ಇವಾಗ ಒಂದೊಂದೇ ಒಂದೊಂದೇ ಕಾರ್ನರ್ನ ಸರಿ ಮಾಡಿಕೊಂಡ್ರೆ ಇದು ಕ್ಯೂಬ್ ಫುಲ್ ಕಂಪ್ಲೀಟ್ ಆಗುತ್ತೆ ಇದೇನು ಭಾರಿ ಕಷ್ಟ ಇಲ್ಲ ಇಷ್ಟಾದ ಮೇಲೆ ನಿಮ್ಮ ಕ್ಯೂಬ್ ನೈಂಟಿ ಫೈವ್ ಪರ್ಸೆಂಟ್ ಕ್ಲಿಯರ್ ಆದಂಗೆ ಇವಾಗ ಆರೆಂಜ್ ಬ್ಲೂ ಗ್ರೇ ಇದನ್ನು ಫಸ್ಟು ಆರ್ ಪ್ರೈಮ್ ಡಿ ಆರ್ ಈ ತರ ಇಲ್ಲಿ ತೆಗೆದಿಟ್ಕೊಂಡೆ ಆಮೇಲೆ ಆರೆಂಜ್ ಬ್ಲೂ ಗ್ರೇ ಎಲ್ಲಿ ಬರಬೇಕು ಅಂದ್ರೆ ಇಲ್ಲಿ ಆರೆಂಜ್ ಬ್ಲೂ ಗ್ರೇ ಇಲ್ಲಿ ಸೊ ಈ ಕಾರ್ನರ್ನ ಇಲ್ಲಿ ಬರ್ತೀನಿ ಇವಾಗ ಆರ್ ಪ್ರೈಮ್ ಡಿ ಆರ್ ಇದು ಕ್ಲಿಯರ್ ಆಗಿಬಿಟ್ಟಿದೆ ಪಿಂಕ್ ಗ್ರೀನ್ ಗ್ರೇ ಇದು ಎಲ್ಲಿ ಬರಬೇಕು ಅಂತ ನೋಡ್ಕೋಬೇಕು ಫಸ್ಟ್ ಇಲ್ಲಿ ಬರುತ್ತೆ ಪಿಂಕ್ ಗ್ರೀನ್ ಗ್ರೇ ಇಲ್ಲಿ ಬರುತ್ತೆ ಈ ಕಾರ್ನರ್ನ ನಾವು ಇಲ್ಲಿ ತೊಗೊಂಡು ಬರ್ತೀವಿ ಯಾಕಂದರೆ ಈ ಕಾರ್ನರ್ ಇಲ್ಲಿದೆ ಇಲ್ಲಿಂದ ಡೈರೆಕ್ಟಾಗಿ ಇಲ್ಲೇ ಇನ್ಸರ್ಟ್ ಮಾಡಬೇಕು ಸೊ ಇದನ್ನು ಇಲ್ಲಿ ತೊಗೊಂಡು ಬಂದು ಇದನ್ನು ಮೇಲ್ಗಡೆ ಇನ್ಸರ್ಟ್ ಮಾಡೋಣ ಇಲ್ಲಿ ತಗೊಂಡು ಬಂದೆ ಆರ್ ಪ್ರೈಮ್ ಡಿ ಆರ್ ನೆಕ್ಸ್ಟ್ ಇದನ್ನು ಇಲ್ಲಿ ತೊಗೊಂಡು ಬರ್ತೀನಿ ಆರ್ ಪ್ರೈಮ್ ಡಿ ಆರ್ ನೆಕ್ಸ್ಟ್ ಇವಾಗ ಈ ಕಾರ್ನರ್ನ ಇಲ್ಲಿ ತಗೊಂಡು ಬರ್ತೀನಿ ಯಾಕಂದ್ರೆ ಈ ಪೀಸ್ ಇಲ್ಲಿ ಬರುತ್ತೆ ಸೊ ಇದನ್ನ ಈ ಕಡೆ ಇಟ್ಕೊಂಡು ಆರ್ ಪ್ರೈಮ್ ಡಿ ಆರ್ ನೆಕ್ಸ್ಟ್ ಇವಾಗ ಈ ಕಾರ್ನರ್ನ ಇಲ್ಲಿ ತಗೊಂಡು ಬಂದು ಇದನ್ನ ಇಲ್ಲಿ ಇನ್ಸರ್ಟ್ ಮಾಡಬೇಕು ಆರ್ ಪ್ರೈಮ್ ಡಿ ಆರ್ ಆಮೇಲೆ ಈ ಕಲರ್ನ ಮ್ಯಾಚ್ ಮಾಡಿದ್ರೆ ಇಲ್ಲಿಗೆ ನಮ್ಮ ಕ್ಯೂಬ್ ಫುಲ್ ಕಂಪ್ಲೀಟ್ ಆಗುತ್ತೆ ಮತ್ತೆ ಈ ಕ್ಯೂಬ್ ಅಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ನಂಗೆ ಅನ್ಸುತ್ತೆ ಕೆಲವೊಂದು ಸಿಚುವೇಶನ್ ಸ್ವಲ್ಪ ಕಷ್ಟ ಅನ್ಸಿರಬಹುದು ಅಂದ್ರೆ ಆ ಪೇರ್ ಮಾಡ್ಕೊಳ್ಳೋದು ಮತ್ತೆ ಕೆಲವೊಂದು ಇವಾಗ ಲಾಸ್ಟ್ ಅಲ್ಲಿ ಕಾರ್ನರ್ ಹಾಕೋದು ಸ್ವಲ್ಪ ಗೊತ್ತಾಗಲ್ಲ ಅಷ್ಟು ಈಸಿಯಾಗಿ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಸೊ ಟ್ರೈ ಮಾಡ್ತಾ ಇರಿ ಗಿವ್ ಅಪ್ ಮಾಡ್ಬೇಡಿ ಮತ್ತೇನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮ್ಮ ಡೌಟ್ ಅನ್ನ ಆದಷ್ಟು ಕ್ಲಿಯರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್